ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಾಗ ದೇವಸ್ಥಾನ, ಬೆಂಗಳೂರು. ಇವತ್ತು ಮುಖದಲ್ಲಿ ಒಂದು ರೀತಿ ಗ್ಲೋ ಬರೋದಕ್ಕೆ, ತುಂಬ ಕಾಂತಿಪೂರ್ಣವಾಗಿ ಕಾಣೋದಕ್ಕೆ, ಮುಖದ ಒಂದು ಲಕ್ಷಣ ತುಂಬ ಚೆನ್ನಾಗಿ ಎದ್ದು ಕಾಣೋದಕ್ಕೆ ಬೇಕಾಗುವಂತಹ ಒಂದು ಒಳ್ಳೆಯ ಒಂದು ಲೇಪವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ನಾವು ಈ ಕೆಂಪು ಬಣ್ಣದ ಬೇಳೆಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಮಸೂರ್ ದಾಲ್ ಅಂತ ಕರೀತಾರೆ, ಚೆನ್ನಂಗಿ ಬೇಳೆ ಅಂತ ಕೂಡ ಕರೀತಾರೆ. ಈ ಇದು ಒಂದು ಚಮಚದಷ್ಟು ಇದರ ಪುಡಿಯನ್ನು ಉಪಯೋಗ ಮಾಡಿದ್ರೆ ಸಾಕು. ಆದರೆ ಒಮ್ಮೆ ಮಾಡುವಾಗ ಒಂದು ಸ್ವಲ್ಪ ಇದನ್ನು ಹಿಟ್ಟನ್ನು ಮಾಡಿ ಇಟ್ಕೊಂಬಿಡಿ. ಮತ್ತು ಪರಂಗಿ ಹಣ್ಣು, ಪಪ್ಪಾಯ ಹಣ್ಣನ್ನು ಇಟ್ಕೊಂಡಿದ್ದೀವಿ. ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದೆರಡು ಚಮಚ ಮೊಸರು, ಇದಿಷ್ಟು ಪದಾರ್ಥವನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು. ಮೊದಲು ಈ ಚೆನ್ನಂಗಿ ಬೇಳೆಯನ್ನು ನಾವು ನುಣ್ಣಗೆ ಪುಡಿಯನ್ನು ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಪರಂಗಿ ಹಣ್ಣನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪರಂಗಿ ಪೇಸ್ಟ್ ಮಾಡ್ಕೊಂಡ್ವಲ್ವ, ಇದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಇದಕ್ಕೆ ಒಂದೆರಡು ಚಮಚದಷ್ಟು ಮೊಸರನ್ನು ಹಾಕ್ಕೋಬೇಕು. ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೋತೀವಿ. ಈ ಕೆಂಪು ಬೇಳೆಯ ಹಿಟ್ಟನ್ನು ಒಂದೆರಡು ಚಮಚ ಇದಕ್ಕೆ ಮಿಶ್ರಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಇದಿಷ್ಟನ್ನು ಸೇರಿಸಿ ನಾವೊಂದು ಪೇಸ್ಟ್ ರೂಪದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋದು. ಇದನ್ನು ಏನು ಮಾಡಬೇಕು, ಮುಖಕ್ಕೆ ಸಂಪೂರ್ಣವಾಗಿ ಮುಖದ ಭಾಗಕ್ಕೆ, ಕುತ್ತಿಗೆಯ ಭಾಗಕ್ಕೆ ಒಂದು ಲೇಪದ ರೀತಿಯಲ್ಲಿ ಹಾಕ್ಕೊಂಡು ಒಂದು 20-25 ನಿಮಿಷ ಬಿಟ್ಬಿಡಬೇಕು. ಇದನ್ನು ಬಿಟ್ಟು ನಂತರ ನೀವು ಬರೀ ಬೆಚ್ಚಗಿರುವ ನೀರಿನಲ್ಲಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ, ಏನೂ ಹಾಕ್ಕೋಬೇಡಿ. ಆಮೇಲೆ ನಿಮಗೆ ಯಾವಾಗ ಬೇಕಾದರೂ ಮುಖವನ್ನು ಸ್ವಚ್ಛ ಮಾಡ್ಕೋಬೋದು. ಮೊದಲು ಮಾಡುವಾಗ ಬರೀ ಬೆಚ್ಚಗಿರುವ ನೀರಿನಲ್ಲಿ ಮುಖ ತೊಳ್ಕೊಂಡ್ರೆ ಸಾಕು. ಒಂದು 2-3 ದಿವಸ ಮಾಡಿ ನೋಡಿ. ಮುಖದಲ್ಲಿ ಮಚ್ಚೆಗಳು, ಕಲೆಗಳು ಏನಾದರೂ ಉಳ್ಕೊಂಡಿದ್ದರೆ ಅದೆಲ್ಲವೂ ಹೋಗುತ್ತೆ, ಜೊತೆಗೆ ಒಳ್ಳೆಯ ಕಾಂತಿ ಬರುತ್ತೆ, ಒಳ್ಳೆಯ ಗ್ಲೋ ಬರುತ್ತೆ ಮುಖಕ್ಕೆ. ಮತ್ತು ಮುಖದಲ್ಲಿರ್ತಕ್ಕಂತಹ ಒಂದು ರೀತಿ ಈ ಬಿಸಿಲಿನ ಕಲೆಗಳು ಅವೆಲ್ಲ ಇರುತ್ತಲ್ಲ, ಸನ್ಬರ್ನ್ ಅಂತ ಹೇಳ್ತೀವಲ್ಲ, ಬಿಸಿಲಲ್ಲಿ ಓಡಾಡಿದಾಗ. ಇನ್ನು ಬೇಸಿಗೆ ಕಾಲ ಶುರುವಾಯ್ತಲ್ವಾ, ಇನ್ನು ಬಿಸಿಲಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಮುಖದಲ್ಲಿ ಒಂದು ರೀತಿ ಚರ್ಮ ಕಂಗೊಳಿಸೋದು ಕಡಿಮೆ ಆಗಿ ಹೋಗುತ್ತೆ, ಕಾಂತಿಹೀನವಾಗುತ್ತೆ. ಅಂತಹ ಸಮಯದಲ್ಲಿ ಈ ಒಂದು ಪೇಸ್ಟ್ ನಮಗೆ ಸಹಾಯವನ್ನು ಮಾಡುತ್ತೆ. ಈ ಪರಂಗಿ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಇ ಕೂಡ ಇರೋದರಿಂದ ಚರ್ಮಕ್ಕೆ ಸೊಬಗನ್ನು ಕೊಡುತ್ತೆ, ಬಣ್ಣವನ್ನು ಕೊಡುತ್ತೆ, ಮತ್ತು ಒಂದು ರೀತಿ ನಯವಾಗಿ ಮೃದುತ್ವವನ್ನು ಕೊಡುತ್ತೆ, ತುಂಬ ಮೃದುವಾಗಿರೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ಕೆಂಪು ಬೇಳೆ ಇರುವಂತಹ ಕಲೆಗಳನ್ನೆಲ್ಲ ಹೋಗಲಾಡಿಸುತ್ತೆ, ಮೊಸರು ತನ್ನ ಬಣ್ಣವನ್ನು ಬದಲಾಯಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಲೇಪವನ್ನು ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನಿಮ್ಮ ಮುಖದ ಸೌಂದರ್ಯ ವೃದ್ಧಿಯಾಗುತ್ತೆ. ಮತ್ತಷ್ಟು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.